ನನ್ನ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾವು ಇವತ್ತು ಈ ವಿಡಿಯೋ ಮೂಲಕ ಕೆಲವೊಂದಿಷ್ಟು ರೈತರ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ. ಏನಪ್ಪ ರೈತರ ಸಮಸ್ಯೆ ಅಂದರೆ, ಮಿನಿಮಮ್ 5-10 ಎಕರೆ ಹೊಲ ಉಳ್ಳಂತಹ ರೈತರು ಒಂದು ಅಥವಾ 2 ಟ್ರ್ಯಾಕ್ಟರ್ನ ತಂದಿರ್ತಾರೆ. ಸೊ ಅದೇ 1 ಎಕರೆ 2 ಎಕರೆ ಹೊಲ ಉಳ್ಳಂತಹ ರೈತರು ಟ್ರ್ಯಾಕ್ಟರ್ನ ಇಡೋಕ್ಕಾಗಿರಲ್ಲ, ಯಾಕಂದರೆ ಲಕ್ಷ ಲಕ್ಷ ಕೊಟ್ಟು ಅವ್ರಿಗೆ ಟ್ರ್ಯಾಕ್ಟರ್ ತರೋಂಥ ಶಕ್ತಿ ಇರೋಲ್ಲ. ಸೊ ಅಂಥ ರೈತರಿಗೆ ಈ ವಿಡಿಯೋ ಅಪ್ಲೈ ಆಗುತ್ತೆ. ಹೇಗಂದರೆ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ ನಮಸ್ತೆ. ನಮಸ್ಕಾರಣ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಭರತ್ ಕಬಾಡಿಗಣ. ಸರ್, ಇದು ನಿಮ್ಮ ಕೃಷಿ ಯಂತ್ರಧಾರಿ ಅನ್ನೋದು ಏನು ನಿಮ್ಮ ಗೌರ್ಮೆಂಟ್ ಇದೈತು? ಏನು ನೀವು ಸ್ವಂತ ಮಾಡಿರೋದು? ಸ್ವಂತ ಅಲ್ಲ ಅಂದ್ರೆ ಕಂಪ್ನಿ ಇದೆ, ಇದು ವರ್ಷ ಅಸೋಸಿಯೇಟ್ಸ್ ಅಂತೇಳಿ ಕಂಪ್ನಿ ಇದೆ. ಎಲ್ಲ ರೈತರ ಕಡೆ ಏನ ಟ್ರ್ಯಾಕ್ಟರ್ ಇರ್ತಾವ ಅನ್ನ ಸಾಮಾನ್ಯ ಇರೋಂಗಿಲ್ಲ. ಇವ್ರ ಕಡೆ ಎಲ್ಲ ಹೊಡಿಯೋ ಸ್ಪೆಷಲಿಸ್ಟ್ ಇರೋಂಗಿಲ್ಲ, ನಮ್ಮ ಕಡೆ ಎಲ್ಲ ಇರ್ತಾವ ಸಾಮಾನುಗಳು. ಅಂದ್ರೆ ಈಗ ನಿಮ್ಮ ಕಡೆಯಿಂದ ಕೃಷಿ ಬಗ್ಗೆ ಯಾವುದೋ ಯಂತ್ರೋಪಕರಣ ಎಲ್ಲ ಎಲ್ಲ ಸಿಗ್ತಾವ ಅಣ್ಣ? ಹಾಂ, ಟ್ರ್ಯಾಕ್ಟರ್ದು ಗಳೆ ಹೊಡೆಯೋ ಸಾಮಾನು ಅಷ್ಟೇ ನಮ್ಮ ಕಡೆ. ಸರ್, ನೀವು ಇಲ್ಲಿ ಏನು ಕೆಲಸ ಮಾಡ್ತೀರಿ? ನಾವಿಲ್ಲ CBFP ಅಂತ ಮಾಡ್ತೇನೆ, ಸೆಂಟ್ರಲ್ ಬಿಸ್ನೆಸ್ ಫೆಸಿಲಿಟೇಟರ್ ಅಂತೇಳಿ ಇಲ್ಲಿ ಕೆಲಸ ಮಾಡ್ತಾನೆ. ನಮ್ದೇನು ಬಾಡಿಗೆ ಮಾಡೋದು, ವಸೂಲಿ ಮಾಡೋದು, ಎಲ್ಲ ಇದು ಮಾಡೋದು ಅಷ್ಟೇ. ಸೊ ಅಂದ್ರೆ ಈಗ ನೀವು ರೈತರಿಗೆ ಯಾವ ರೀತಿ ಬಾಡಿಗೆ ಕೊಡ್ತೀರಿ? ಗಾಡಿ ಅಂದ್ರೆ ಏನ? ಗಾಡಿ ಸಕಟನ ಕೊಡ್ತಾವನು, ಗಾಡಿ ವಿತ್ ಬಾಡಿಗೆ. ಅವ್ರ ಗಾಡಿ ಜೋಡಣೆ ಅವ್ರಿಗೆ ಏನು ಬೇಕದನ, ರೋಟ್ರ, ನೇಗ್ಲ, ಗುರ್ದಾಳ, ಕುಂಟಿ, ಕೂರ್ಗಿ. ಈ ಬಾಡಿಗೆನ ನೀವು ಒಂದು ದಿನದ ಮ್ಯಾಗ ವಸೂಲಿ ಮಾಡ್ತೀರ? ತಾಸಿನ ಮ್ಯಾಲೆ ಹೊಡಿತಾನ ಗಾಡಿ. ಒಂದು ತಾಸಿಗೆ ಎಷ್ಟು? ಈಗ ರೋಟ್ರ ಆದ್ರೆ 1100 ಐತಾನ 6 ಫುಟ್ಟಿಂದ, ಕುಂಟಿ ಆದ್ರೆ 900, ಗುರ್ದಾಳ 900, ನೇಗ್ಲ 800, ಕನ್ಕಿ ಕುರಿದಾದ್ರೆ 1000 ರೂಪಾಯಿ ಐತಾನ, ಮತ್ತೆ ಬಿತ್ತಾಕ 900 ರೂಪಾಯಿ ಐತಾನ. ಈಗ ಗಾಡಿಂಬಲ್ಲೇ ಡ್ರೈವರ್ನ ನೀವ ಕಳಿಸ್ತೀರ ಅಥವಾ ರೈತರ? ನಾವು ಕಳಿಸ್ತೇವೆ ಡ್ರೈವರ್ ಎಲ್ಲ ಸಕಟ್ ಡಿಸೈಲ್ ನಮ್ದನ್ನ ಎಲ್ಲ ಬಾಡಿ ತಾಸಿನ ಬಾಡಿಗೆ ಏನು ಅಷ್ಟು ಇರ್ತಿತ್ತು ಅವ್ರಷ್ಟು. ಡ್ರೈವರ್ಗೆ ಏನು ಚಾರ್ಜ್ ಸಪ್ರೇಟ್ ಅದೇ ರೈತರ ಕಡೆಯಿಂದ? ರೈತರ ಕಡೆ ಏನಿಲ್ಲ, ನಾವು ಕೊಡ್ತಾನ. ಸೊ ಇಲ್ಲಿ ನಿಮ್ಮನ್ನ ಹಿಡಿದು ಎಷ್ಟು ಜನ ಕೆಲಸ ಮಾಡ್ತಾರೆ? ನಾ ಒಬ್ಬನ ಕೆಲಸ ಮಾಡೋ ಇಲ್ಲಿ, ನಂದು ಮತ್ತು ಡ್ರೈವರ್ಗಳು ಇಬ್ಬರು ಅದಾರ. ಕೃಷಿ ಯಂತ್ರಧಾರೆ ಈ ನಿಮ್ಮ ಬ್ರ್ಯಾಂಚ್ಗಳು ಎಲ್ಲೆಲ್ಲಿ ಅದಾವೆ? ಇಲ್ಲ ಭಾಳ ಅದಾವ ನಮ್ಮ ಕಡೆ. ಅಂದ್ರೆ ಇಲ್ಲಂದ್ರೆ ಈ ಸ್ಟಾರ್ಟ್ ಇದ್ದಿದ್ದು 160 ಸೆಂಟ್ರ್ ಅದಾನೆ ಚಿತ್ರದುರ್ಗ ಮೇನ್ ಬ್ರ್ಯಾಂಚ್ ಅನ್ನ, ಅಲ್ಲಿಂದ ಎಲ್ಲ ಇವು. ಸೊ ಈಗ ಎಲ್ಲ ಈಗ ಹೊಲದಾಗ ರೈತರ ಕಡೆ ಮಿನಿಮಮ್ ಟ್ರ್ಯಾಕ್ಟರ್ ಇದ್ದ ಬಿಡ್ತಾನೆ, ನೀವು ರೈತರಂತ ಹೆಂಗೆ ಕನ್ಫರ್ಮ್ ಮಾಡ್ಕೊಂಡಿರ? ರೈತರ ಅಂದರೆ ಈಗ ಮೊದಲಿಂದ ಒಂದು 3 ವರ್ಷ ಆಯ್ತಾನೆ ಸ್ಟೈಟ್ ಆಗಿ ಸ್ಟಾರ್ಟ್ ಆಗಿ. ನಮ್ದು ಅವತ್ತಿಂದ ಫಸ್ಟ್ ಏನೋ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇತ್ತಾನ, ಬಾಡಿಗೆ ಜಾಸ್ತಿ ಇರೋಕ್ಕಿಲ್ಲ, ಸ್ವಲ್ಪ ಲೇಟ್ ಆತಂದ 6 ತಿಂಗಳ ಖಾಲಿ ಇದ್ವು ನಾವು. ಆಮೇಲಿಂದ ಚಲೋ ಐತೆ ನಮ್ಮ ಕಂಟಿನ್ಯೂ ಚಲೋ ಅದಾವೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರ್ತದೆ? ಲೊಕೇಶನ್ ಅದ ಅಣಿಗಳನ್ನ ಬರುತ್ತಾನೆ. ಅಣಿಗಳು ಅಣಿಗಳು ನಮ್ಮದು ಸುತ್ತಮುತ್ತ ಊರು ನಯಾನಗರ, ಒಕ್ಕುಂದ, ಕೊರಿಕೊಪ್ಪ. ಕೊರಿಕೊಪ್ಪ ಬಂದವ ನಾವು ಬಡಿಗೆ, ಅಲ್ಲಿ ಚಲೋ ಅದ ನಮ್ಮ. ಮತ್ತು ಈ ಕಡೆ ಒಕ್ಕುಂದ ರೋಡ್ ತಕ ಹೋಗಿರ್ತಾನೆ, ಮತ್ತು ಇದು ಚಿಕ್ಕಾಪ್ ರೋಡ್ ಅಲ್ಲಿ ತಕ ಬೈಲೊಂಗಲ್ಲ ಕೊಟ್ಟು ಹೋಗ್ತಾನೆ. ಸೊ ಅಂದ್ರೆ ಈಗ ರೈತರು ನಿಮ್ಮ ಕಡೆಯಿಂದ ಒಂದು 2 ವರ್ಷದಿಂದ ಕಂಟಿನ್ಯೂ ಬಾಡಿಗೆ ಹೋಯ್ತಾರಣ್ಣ? ಈ ಸಣ್ಣ ಪುಟ್ಟ ರೈತರಿಗೆ ಮಾತ್ರ ದೊಡ್ಡ ಹೆಲ್ಪ್ ಐತೆ? ಹೆಲ್ಪ್ ಐತೆ, ಭಾಳ ಐತಲ್ಲಪ್ಪ. ಅಂದ್ರೆ ಯಾರೋ ಬೇಕಾದರೂ ನಿಮ್ಮ ಟ್ರ್ಯಾಕ್ಟರ್ ನೀವು ಕೊಡ್ಬೋದು? ಕೊಡ್ಬೋದು, ನನಗೇನಿಲ್ಲ. ಅಕಸ್ಮಾತ್ ನೀವು ಮತ್ತೆ ಟ್ರ್ಯಾಕ್ಟರ್ ಹೋದಾಗ ನಿಮ್ಗೆ ಗಾಡಿಗೆ ಏನರ ಇನ್ನು ಕೆಡೋದಾಗಲಿ, ಮಷಿನ್ಗೆ ಏನರ ಪೆಟ್ ಹತ್ತೋದಾಗಲಿ, ಆ ರೀತಿ ಆದ್ರೆ ಏನು ಮಾಡ್ತಾರೆ? ಆದ್ರೆ ಅಂದ್ರೆ ನಾ ಹೊಲ್ದಾರ್ದ ಏನಾರು ತೊಂದರೆ ಇತ್ತು ಅಷ್ಟೇ ಇದು ಮಾಡ್ತೇವೆ ನಾ. ಅಂದ್ರೆ ಈ ಇದ್ನಿವರೆಗೂ ಯಾವ ಆಗಿಲ್ಲ, ಹಂಗೆ ಏನಾಗ್ತಾನೆ ಮೈನರ್ ಇರ್ತಾವ, ನಾವು ಮಾಡ್ಸ್ಕೊಂಬಿಟ್ಟಿರ್ತಾವ ನಾವು. ಅಂದ್ರೆ ಹೊಲದಾರದಿಂದ ಏನರ ಸಮಸ್ಯೆ ಅರ ಅವ್ರಿಗೆ ಸಮಸ್ಯೆ? ಅಂದ್ರೆ ಏನ ಕಲ್ಲಿದ್ರು ಹೇಳಿಲ್ಲ ಅಂತ, ಹಿಂಗೆ ಗಿಡದ ಬೇರ ಅಂತ ಗೊತ್ತಿರ್ತಲ್ಲ ನಾ, ಗೊತ್ತಿದ್ದು ಹೇಳಿಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತಿತ್ತು ನಾವು. ಅದು ಹಂಗೆ ನಾರ್ಮಲ್ ಆತ ನಾವು ಮಾಡ್ಸ್ಕೊಂಬಿಟ್ರಿ ನಾವು. ಅಂದ್ರೆ ಈ ಸುತ್ತಮುತ್ತ ಅಂದ್ರೆ ನಿಮ್ಗೆ ಯಾವ ಊರಿಂದ ಜಾಸ್ತಿ ರೈತರು ಬಂದು ನಿಮ್ಗೆ ಹೇಳಿರ್ತಾರೆ? ನಮ್ಗೆ ಆನೆಗಳನ್ನ ಆನೆಗಳಿಂದ ಜಾಸ್ತಿ ಬರ್ತಾರೆ. ಮತ್ತು ಈ ಕಡೆ ಚಿಕ್ಕಾಪ್ ರೋಡ ಬೈಲಂಗಲ್ದೂ ಕಂಟಿನ್ಯೂ ಬೈಲಂಗಲ್ದೂ ಬಂದ್ರೆ ಬೈಲಂಗಲ್ದೂ ಬರ್ತಾನೆ. ಅಂದ್ರೆ ನಿಮ್ಮ ಕಡೆ ಯಾವ ಯಂತ್ರೋಪಕರಣ? ನಮ್ಮ ಕಡೆ ಕೂರ್ಗಿ ಐತನ, ಕೂರ್ಗಿ, ಗುರ್ದಾಳ, ರೋಟ್ರ, ನೇಗ್ಲ, ಕಜ್ಜಿ ಕೂರ್ ಮಿಷನ್ ಐತನ, ಮತ್ತು ಸಣ್ಣ ಪವರ್ ಇಡರ್ ಐತನ. ಅಂದ್ರೆ ನಿಮ್ಮ ಕಡೆ ದೊಡ್ಡ ಟ್ರ್ಯಾಕ್ಟರ್ ಅಷ್ಟೇ ಇದಾವೆ ಮತ್ತು ಸಣ್ಣ ಟ್ರ್ಯಾಕ್ಟರ್? ಸಣ್ಣ ಟ್ರ್ಯಾಕ್ಟರ್ ಇಲ್ಲ, ಸಣ್ಣ ಟ್ರ್ಯಾಕ್ಟರ್ ಇಲ್ಲ, ದೊಡ್ಡ ಟ್ರ್ಯಾಕ್ಟರ್ ಅಷ್ಟೇ ಅದ. ದೊಡ್ಡ ಅಂದ್ರೆ ದೊಡ್ಡ ಟ್ರ್ಯಾಕ್ಟರ್ದು ಎಲ್ಲ ಮಷಿನರಿ ಮಾಡ್ಕೊಂಡು? ಹಾಂ, ದೊಡ್ಡ ಟ್ರ್ಯಾಕ್ಟರ್ದಲ್ಲ ಅಷ್ಟೇ. ಸೊ ನಿಮ್ಗೆ ಪೇಮೆಂಟ್ ಅದು ಎಲ್ಲ ನಿಮ್ಮ ಕಮಿಟಿಯಿಂದ ಬರ್ತದೆ? ಹಾಂ, ಕಂಪ್ನಿಯಿಂದನೇ ಬರ್ತದೆ ನಮ್ಮ ಪೇಮೆಂಟ್. ಕೃಷಿದಾರ ಯಂತ್ರಧಾರಿ ಅನ್ನೋದು ಏನು ಅವ್ರು ಇದು ಮಾಡಿದ್ದನೋ ನೀವೋ ಏನು ಮಾಡಿದ್ದೀರ? ಅವರೇ ಮಾಡಿದ್ದಾನ ಅದೆಲ್ಲ. ಹಾಂ, ಅವರ ಫಸ್ಟಿಂದ ಅಲ್ಲೆಲ್ಲ ಸ್ಟಾರ್ಟ್ ಇದ್ದನ, ಇಲ್ಲೇ ರೈತರ ಬೇಡಿಕೆ ಮೇಲೆ ಇಟ್ಟಿರ್ತಾರೆ ಅನ್ನ ರೈತರ ಬೇಡಿಕೆ. ಹಾಂ, ಸೊ ಇದ ಊರಿಗೆನ ಕುಂತರ ನಿಮ್ದು ಕರೆಕ್ಟ್ ಬಿಸ್ನೆಸ್ ಕುಂಟತ್ತ ಅನ್ನೋದು ಅವ್ರಿಗೆ ಯಾವ ಅಂದ್ರೆ? ಇಲ್ಲಿ ನಮ್ದು ಅಣ್ಣ ಇದ್ರ ಬೈಲಂಗೊಬ್ಬರ ಇವ್ರು ಇರ್ತಾರೆ ನಾ ಡೀಲರ್, ಅಂದ್ರೆ ಸಾಮಾನು ಮಾರ್ಸಕ್ಕೆ. ಅವ್ರ ಡೀಲರ್ ಜಾಸ್ತಿ ಇಲ್ಲಿ ಇದು ಹಾಕೈತನೋ ಗೊತ್ತಿರ್ತಾನ, ರೋಟ್ರಿ ಎಲ್ಲಿ ಮಾರ್ಕ್ ಇರ್ತಾವ ಎಲ್ಲಿ ಜಾಸ್ತಿ ಇರ್ತಾವ ಗೊತ್ತಿರ್ತೈತೆ ಅವ್ರಿಗೆ. ಅಲ್ಲಿಂದ ಈ ರೈತರದ ಹಿಂಗೆ ಕೃಷಿ ಇಲಾಖೆ ಇರ್ತೈತಲ್ಲ ED ಆಫೀಸ, ಅಲ್ಲೇ ವಿಚಾರ ಮಾಡ್ತಾರನ್ನ ಅವ್ರು.
ಅದ್ರ ಮೇಲೆ ನಮ್ಗೆ ಇಲ್ಲಿ ಹಾಕೊಂತಾರ ಅಂದ್ರೆ ಜಾಸ್ತಿ ರೈತರು ಎಲ್ಲೆಲ್ಲಿಂದ ಬರ್ತಾರೋ ಅಂದ್ರೆ ಈಗ ಇಲ್ಲಿ ಎಲ್ಲ ಬೆಳೆಗಳು ಭಾಳ ಕಾಣ ಪೀಕ್ ಭಾಳ ತೆಗಿತಾರ ಅದ್ರ ಸಂಬಂಧ ಜಾಸ್ತಿ ಯೂಸ್ ಹಾಕೋ ಅಂದ್ಕೊಂಡು ಇಲ್ಲಿ ಇಟ್ಟಾರ ನಾವು. ಸೊ ಈ ನಿಮ್ಮ ಹತ್ರ ಜಾಸ್ತಿ ಯಾವ ಒಂದು ಯಂತ್ರೋಪಕರಣ ಜಾಸ್ತಿ ಬಡಿಗೆ ಹೋಗೋದು ಯಾವುದು? ರೋಟ್ರ ಗುರುದಾಳ ಮತ್ತು ಕೂರ್ಗಿ ಬಿತ್ತಿಸಿದಂದಾಗ ಕೂರ್ಗಿ ಜಾಸ್ತಿ ಹೋಗತ್ತಾನ ಮತ್ತು ರೋಟ್ರ ಗುರುದಾಳ ಅಂತೂ ಕಂಟಿನ್ಯೂ ಕನ್ಯಾಗಲ ಇರತ್ತವೆ. ಸೊ ಅಂದ್ರೆ ಈಗ ನೀವು ಮ್ಯಾನೇಜರ್ ಆಗಿ ನೀವು ಒಬ್ಬರ ನಡೆಸ್ತೀರಿ ನನಗೆ? ಹಾಂ ಈಗ ನಿಮ್ಮನ್ನ ಮತ್ತೆ ನಿಮ್ಮನ್ನ ಚೆಕ್ ಮಾಡಕ್ಕೆ ಮ್ಯಾಗಿಂದ ಮ್ಯಾಲಾರ ಬರ್ತಾರನ ಅವ್ರು ಸಿ ಡಿ ಅಂತ ಇರ್ತಾರನ ಅವ್ರು ಬರ್ತಾರ ಒಂದು ಡಿಸ್ಟಿಕ್ಗೆ ಒಬ್ಬೊಬ್ರು ಇರ್ತಾರೆ ಅವ್ರ ಮಂಜುನಾಥ್ ಅಂತೇವೆ ಅವ್ರು ಬರ್ತಾರೆ. ಈ ನಮ್ಮ ಬೈಲಮಲ್ ತಾಲೂಕು ಅಂದ್ರೆ ಸುತ್ತಮುತ್ತ ಅಂದ್ರೆ ಇದೊಂದನ ಮತ್ತೆ ಬೇರೆ ಕಡೆ ಅಂತ ಸುತ್ತಮುತ್ತ ಇದೊಂದು ಐತೆ ನಾವು ನೆಕ್ಸ್ಟ್ ಬಿಟ್ಟರೆ ಸೌದತ್ತಿ ಸೌದತ್ತಿ ಅಂದ್ರೆ ಒಂದೊಂದು ತಾಲೂಕಿಗೆ ಒಂದೊಂದು ಪ್ಲೇಸ್ ಅಂತ ತಾಲೂಕಿಗೆ ಒಂದೊಂದು ಇಕ್ಕಿರ್ತಾರೆ ನಾವು ಒಂದೊಂದು ತಾಲೂಕು. ಈಗ ನಿಮ್ಮ ಒಂದು ಬ್ರಾಂಚ್ ಅಂದ್ರೆ ಒಂದು ಬ್ರಾಂಚಿಗೆ ಎಷ್ಟು ಗಾಡಿ ಎಷ್ಟು ಸಾಮಾನ್ ಕೊಟ್ಟಿರ್ತಾರೆ? ನಮಗೆ ಮೂರು ಗಾಡಿ ಕೊಟ್ಟಾರ ನಾ ಈಗ ಮೂರು ಗಾಡಿ ಮತ್ತು ಇದು ಅದಕ್ಕೆ ಏನೇನು ಬೇಕಾದ ಮಟೀರಿಯಲ್ಸ್ ಅಕೌಂಟ್ಸ್ ಕೊಡ್ತಾರೆ ನಾವು. ಅಂದ್ರೆ ಮೂರು ಗಾಡಿಗೂ ಮೂರು ಮೂರು ಸಟ್ ಗಳೆ ಜೊನ್ನಿ ಕೊಟ್ಟಿರ್ತಾರೆ? ಹಾಂ ಎರಡೆರಡು ಕೊಟ್ಟಿರ್ತಾರೆ ನಾವು ಎರಡೆರಡು ಅಂದ್ರೆ ಮೂರು ಗಾಡಿ ಕಂಟಿನ್ಯೂ ಅಂತೂ ಇವಾಗ ಹಂಗಿಲ್ಲ ಒಂದೊಂದು ಗಾಡಿಗೆ ಒಂದೊಂದು ಸಾಮಾನು ಬೇಕಾವು. ಒಂದು ರೋಟ್ರ್ ಹೋತಂದ್ರೆ ಹಿಂದಿಂದ ಬೇಕಾರ ಅದು ಮೊದಲು ಗುರ್ದಾ ಹೊಡ್ಕೊಲ್ಲಿ ಹಿಂದಿನ ರೋಟ್ರ್ ಬೇಕಲ್ಲ ಹಂಗೆ ಹಿಂದಿನ. ಈಗ ನಿಮ್ಮ ಹತ್ರ ಎಷ್ಟು ಗಾಡಿ ಅದ ಟೋಟಲ್? ಸದ್ಯ ಮೂರು ಗಾಡಿ ಇಲ್ಲ. ಯಾವ ಗಾಡಿ ಅದ? ಈಗ ನ್ಯೂವಲೆಂಡ್ ಒಂದೈತನ ಮಹೀಂದ್ರ ಐತಿ ಮತ್ತು ಮ್ಯಾಶಿ ಒಂದೈತನ ಮ್ಯಾಶಿ ಹೊಡ್ಯಾಕೆ ಹೋಗ್ಯಾರ ಮತ್ತು ಇಂಡೋ ಪಾರ್ಮಿನ್ ಅಂತ ಫಸ್ಟ್ ಇತ್ತನ ಇದು ಈಗ ಸ್ವಲ್ಪ ರಿಪೇರ್ ಇತ್ತು ಅದಕ್ಕೆ ಇಲ್ಲಣ್ಣ. ಈಗ ಸ್ಟಾರ್ಟ್ ಇದ್ದ ನ್ಯೂವಲೆಂಡ ಮಹೀಂದ್ರ ಮ್ಯಾಶಿ. ಅಂದ್ರೆ ಈಗ ನಿಮ್ಗೆ ಉಳಿತಾಯ ಆಗತ್ತರಿ ಇದ ಅಂದ್ರೆ ಬಾಡಿಗೆ ಹೋಗಿ ಬಂದು ಒಂದು ತಾಸಿಗೆ 800-900 ರೂಪಾಯಿ ಕೊಟ್ಟರೆ ರೈತರು? ಹಾಂ ಉಳಿತೈತನ ಸ್ವಲ್ಪ ಉಳಿತೈತಿ ಹಂಗೇನು ಅಂದ್ ಮತ್ತು ರೈತರಿಗೆ ಹೆಲ್ಪ್ ಆಗಿಟ್ಟಿದ್ದಲ್ಲ ನಾ ಅದ್ರ ಹತ್ರದ ಏನು ವಿಚಾರ ಇಲ್ಲ. ಅಂದ್ರೆ ಈಗ ಸ್ವಂತ ಬಿಸ್ನೆಸ್ ಆಗಿದ್ರೆ ರೈತರಿಗೆ ಅಂದ್ರೆ ನೀವು ಜಾಸ್ತಿ ಮಾಡ್ಬೋದಿತ್ತು ಕಮಿಟಿ ಇಂದ ಅಂದ್ರೆ? ಹಾಂ ಕಮಿಟಿ ಅಂದ್ರೆ ಊರಾಗ ಏನಿರ್ತೈತಿಲ್ಲ ನಾವು ಊರಾಗಿನ್ಕಿಂತ 100 ರೂಪಾಯಿ ಕಡಿಮೆ ಬಿಡ್ತೀವಿ. ಕಡಿಮೆ ಹಾಂ. ಅಂದ್ರೆ ಈಗ ನಿಮ್ಮ ಹತ್ರ ಮೂರು ಗಾಡಿ ಇದಾವೆ, ಈ ಮೂರು ಗಾಡಿಯಾಗ ಯಾವ ಹೆಚ್ಚು ನಿಮ್ಗೆ ಚಲೋ ಅನಿಸಿತ್ತು ಗಾಡಿ ಯಾವ? ನಮ್ದು ಮಹೀಂದ್ರನ ಚಲೋ ಅನಿಸಿತ್ತು. ಮಹೀಂದ್ರ ಬಿಟ್ರೆ ಒಂದು ಸ್ವಲ್ಪ ಮ್ಯಾಶಿ ಮ್ಯಾಶಿನ ದೊಡ್ಡ ಕೆಲಸಕ್ಕೆಲ್ಲ ಮ್ಯಾಶಿನ ಬೇಕು ನಮಗೆ. ನೇಗಲ್ ಕಾತು ಗುರ್ದಾಳ ಕಾತು ಮ್ಯಾಶಿನ ಬೇಕು ನಮಗೆ. ಮೂರು ಗಾಡಿ ಎಷ್ಟು ಹೆಚ್ ಪಿ ಅದ ಇದು? ನಾ 50 HP ಇದ್ದೀನಿ ಇದು. ಮಹೀಂದ್ರ ಹಾಂ 5.75 ಅದು ಮ್ಯಾಶಿನೂ 50 ಇತ್ತಾನ ಇದು 45 ಹಾಂ. ಸೋನಿ ಹೈಲ್ಯಾಂಡ ಈ ಎಲ್ಲ ಬ್ರ್ಯಾಂಚಿಗೂ ಅವ್ರವ್ರ ಬ್ರ್ಯಾಂಚಿನ ಮ್ಯಾನೇಜರ್ ಕೇಳಿದ ಗಾಡಿ ಕೊಡ್ತಾರೆ? ನೀವು ನಮ್ಗೆ ಬೇಕಾದ ಗಾಡಿ ಸೆಲೆಕ್ಟ್ ನೀವು ಮಾಡ್ಕೋತೀರ ಯಾವ ರೀತಿ? ಇಲ್ಲ ನಾ ಅವ್ರ ಹಾಕಿರ್ತಾರೆ ನನ್ನ ಗಾಡಿ ಇದ ಕಂಪ್ನಿ ಗಾಡಿನ ಅಂದ್ರೆ ಇಲ್ಲಿ ಯಾವ ಜಾಸ್ತಿ ಇದನ್ನ ಯೂಸ್ ಹಾಕಿರ್ತಾವಲ್ಲ ಅವನ ನೋಡಿ ಹಾಕ್ತಾರೆ. ಅಂದ್ರೆ ಈಗ ಅಣುಗಳು ನಮ್ಮ ಸುತ್ತಮುತ್ತ ಬೈಲಂಗಲ್ ಸುತ್ತಮುತ್ತ ಇದ್ದು ಅಂದ್ರೆ ನ್ಯೂವಲೆಂಡ ಮಹೀಂದ್ರ ಇವನ್ ಜಾಸ್ತಿ ಯೂಸ್ ಯಾವ್ದು ಮಾಡ್ತಾರಲ್ಲ ನಮ್ಮ ಮತ್ತೆ ಭೂಮಿಗೆ ಯಾವ ಗಾಡಿ ನಡೀತಾವಲ್ಲ ಅವನ ಹಾಕ್ತಾರೆ ನಾವು ಗಾಡಿ. ಜಾಸ್ತಿ ಇದ್ರೆ ಎವರೇಜ್ ಕೊಡೋದು ಯಾವ್ದು ನಮ್ಗೆ? ಮಹೀಂದ್ರನ ಕೊಡ್ತೈತೆ. ಮಹೀಂದ್ರ ಎಷ್ಟು ಕೊಡ್ಬೇಕಂತ ಅದು ರೋಟ್ರ್ ಮೇಲೆ ಏನು ಸಾಮಾನು ಹಾಕ್ತಾವಲ್ಲ ಅದ್ರ ಮೇಲೆ ಈಗ ರೋಟ್ರ್ ಕಾದ್ರೆ 4 ಲೀಟರ್ ತೊಗೋತಿತ್ತನ ಬಿತ್ತೋದಕ್ಕಾದ್ರೆ 2 ಲೀಟರ್ ಮುಗಿತೈತಿ. ಒಟ್ಟು ಹೊಲದ ಮೇಲೆನ ಈಗ ಹೊಲ ಒಂದು ಸ್ವಲ್ಪ ಬಿರಿಸ್ಬಿಡ್ತು ಜಾಸ್ತಿ ಹೋಗ್ತಾವೇನ ಹಂಗೆ ಮಿದು ಇತ್ತಂದ್ರೆ ಕಡಿಮೆ ಆಗ್ತಾವ. ಅಂದ್ರೆ ಈಗ ಸಣ್ಣ ರೈತರ ಅಂದ ಈಗ ದೊಡ್ಡ ರೈತರಿಗೆ ಸೀಸನ್ದಾಗ ಒಂದೇ ಟ್ರ್ಯಾಕ್ಟರ್ ಇದ್ರು ಅವರಿಗೆ ಒಂದು ಸ್ವಲ್ಪ ಅಡಚಣೆ ಆಗಿರ್ತೈತಿ ಅಂದ್ರೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತೈತಿ ಅಂಥವ್ರು ಕೂಡ ಒಂದು ಗಾಡಿ ಬಂದು ಏನು ನಮಗೇನು ಪ್ರಾಬ್ಲಮ್ ಇಲ್ಲ ನಾ ಅವ್ರಿಗೆ ಬಂದು ಹೊಡಿ ಅಂದ್ರೆ ಹೊಡಿಸ್ತೇವೆ. ಅಂದ್ರೆ ಬೇಕಾದಾರು ಸಣ್ಣ ರೈತರಾಗಲಿ ದೊಡ್ಡ ರೈತರಾಯ್ತು ಎಲ್ಲ ಅಂದ್ರೆ ಜಾಸ್ತಿ ನಿಮ್ಮ ಕಡೆ ಬರೋದ್ರೆ ಸಣ್ಣ ರೈತ ಒಂದ್ ಎಕರೆ ಬರ್ತಾರೋ ಗಾಡಿ ಇಲ್ದಾರ ಬರ್ತಾರ ಪಾಪ ಸ್ವಲ್ಪ ಸ್ವಲ್ಪ ಹೊಲಗಳು ಇರ್ತಾವ ಅವ್ರು ಹೊಲಕ್ಕೆ ಯಾರು ಹೋಗಂಗಿಲ್ಲ ಅದಂತವೆಲ್ಲ ಹೊಡೆದು ಕೊಡ್ತೇವೆ ನಾವು. ಅವ್ರೇನು 1 ಎಕರೆ ಇರಲಿ 1/2 ಎಕರೆ ಇರಲಿ ಹೋಗಿ ಹೊಡೆದು ಕೊಟ್ಬರ್ತಾವ ನಾವು. ಈ ಮತ್ತು ಕಬ್ಬಿನ್ಯಾಗ ಈ ಜಾಸ್ತಿ ಈ ಸೈ ಬೈಲಂಗಲ್ ಸೈಡ್ ಎಲ್ಲ ಕಬ್ಬು ಮಾಡ್ತಾರಲ್ಲ ಕಬ್ಬಿನ ಒಳಗೆ ಏನಾರ ಗಳೆ ನಿಮ್ಮ ಕಡೆ ಇದಾವ ಏನು? ಕಬ್ಬಿನ ಬೆಳೆದ ಈಗ ಸಾಲ ತುಂಬ ಕಷ್ಟ ಗುರುದಾಳ ಅಷ್ಟೇ ಐತೆ ನಮ್ಮ ಕಡೆ ಅಂದ್ಬಿಟ್ರೆ ರೋಟ್ರ ಅನ್ನಿಗೆಲ್ಲ ನಾರ್ಮಲ್ ಇರತ್ತಾವಲ್ಲ ಈಗ ಸಾಲ ತುಂಬ ಕಷ್ಟ ಐತೆ ನಮ್ಮ. ಅಂದ್ರೆ ಈಗ ನೀವು ಜಾಸ್ತಿ ಅಂದ್ರೆ ಕುಲ್ಲಾ ಹೊಲ ಅದು ಇದು ಗಳೆ ಹೊಡಿಯಾಕ ಅವನ ಜಾಸ್ತಿ ಕುಲ್ಲಾ ಹೊಲಗಳು ಭಾಳ ಹೊಡಿತಾವ ನಾವು. ಈಗ ಸದ್ಯಕ್ಕೆ ಸಾಲನ್ಯಾಗ ಹೊಡಿದಂದ್ರೆ ಕಬ್ಬಿನ ಗುರುದಾಳ ಅಷ್ಟೇ ಸಾಲ ತುಂಬ ಕೊಡ್ತಾವೆ. ಸೊ ಮತ್ತು ಈಗ ನಿಮ್ಮ ಟ್ರ್ಯಾಕ್ಟರ್ಗಳನ್ನು ಈಗ ನೀವು ಅವ್ರ ಕಂಪ್ನಿಯವ್ರು ಬಂದು ಚೆಕ್ ಮಾಡೋವಾಗ ಎಲ್ಲ ಸರ್ವಿಸಿಂಗ್ಸ್ ಎಲ್ಲ ಅವ್ರ ಮಾಡ್ತಾರ ನಿಮ್ಮ ಅವ್ರ ಮಾಡಿಕೊಟ್ಟೋಕಾರ ನಾವೇನು ಸರ್ವಿಸಿಂಗ್ ಇಲ್ಲಿ ಇರ್ತಾವಲ್ಲ ಸರ್ವಿಸಿಂಗ್ ಬಂದಾಗ ಅವ್ರು ಹೇಳ್ತಾವೆ ರಿಪೋರ್ಟ್ ಮಾಡ್ತಾವೆ ಅವ್ರು ಬಂದು ಮಾಡಿಕೊಟ್ಟೋಕಾರ. ಸೊ ಯಾವಾಗ ನಿಮ್ಮ ಅವ್ರ ಕೃಷಿ ಅಥವಾ ಯಂತ್ರಧಾರಿ ಅವರು ಯಾವಾಗೊಮ್ಮೆ ಎಷ್ಟು ದಿನಕ್ಕೊಮ್ಮೆ ಬಂದು ನಿಮ್ಮ ಚೆಕ್ ಮಾಡ್ತಾರೆ? ನಂಗೆ ಅವ್ರು ನಾರ್ಮಲ್ ಬರೋದು ಈಗ ಸಿ ಡಿ ಅಂತ ಇರ್ತಾರಲ್ಲ ಅವ್ರು ಬರ್ತಾರೆ ವಾರದಾಗ ಒಂದು ಸತಿ 2-3 ದಿನಕ್ಕೆ ಒಂದು ಸತಿ. ಈ ಕಡೆ ಸೌದತ್ತಿ ಹೋಗ್ಬೇಕಲ್ಲ ಸೌದತ್ತಿ ಹೋಗುತ್ತಾಗ ಇಲ್ಲಿ ಬಂದು ಹೋಗತ್ತಾರೆ ಅವ್ರು ಬರ್ತಾರೆ ಬೆಳಗಾವಿದವ್ರು ಸರ್ ಒಬ್ಬರು ಅವರು ಬರ್ತಾರೆ ನಮ್ಮ ಕಡೆ ಬಂದು ಚೆಕ್ ಮಾಡೋಕೆ. ಅಂದ್ರೆ ಈಗ ನೀವು ಒಂದು ಡೈಲಿ ಇಷ್ಟು ಬಾಡಿಗೆ ಹೋಗಿತ್ತಂದ್ರೆ ಅವ್ರಿಗೆ ಹೆಂಗೆ ರಿಪೋರ್ಟ್ ಮಾಡೋದು ಯಾವ ರೀತಿ ಮಾಡ್ತಾರೆ? ನಾವು ಇದ್ರ ಬಿಲ್ ಐತನ ಬಿಲ್ ಬುಕ್ನ ಮಾಡ್ತಾವೆ ಮತ್ತು ರಿಪೋರ್ಟ್ ಇರ್ತಾವೆ ನಮ್ಗೆ ಮೊಬೈಲ್ ಫೋಟೋ ಕಳಿಸ್ತಾವೆ ಅವ್ರ ಡಾಟಾ ಎಂಟ್ರಿ ಮಾಡ್ತಾರೆ. ಹಾಂ ಸೊ ಇವಾಗ ರೈತರು ಜಾಸ್ತಿ ಅಂದ್ರೆ ಯೂಸ್ ಮಾಡ್ತಾರೆ ನಿಮ್ಮ ಹತ್ರ? ಯೂಸ್ ಮಾಡ್ತಾರೆ ಎಲ್ಲ ಯೂಸ್ ಮಾಡ್ತಾರೆ. ದಿನಕ್ಕೆ ಎಷ್ಟು ಗಾಡಿ ಅದು ಬಂದಿರ್ತಾವೆ ಎಷ್ಟು ಗಾಡಿ ಹೋಗ್ತಾವೆ? ಈಗಂತೂ ಈಗ ಸೀಸನ್ ಅನ್ ಸೀಸನ್ ಐತ್ಲ ಈಗ ಒಂದು ಗಾಡಿ ಅಷ್ಟು ನಾರ್ಮಲ್ ಹೋಗ್ತಾವನ ಸೀಸನ್ ಅಂದ್ರೆ ಜಾಸ್ತಿ ಕಬ್ಬು ತೆಗದ್ಬೇಕು ನೇಗಲ ಅದು ಇದು ನೇಗಲ ಗುರುದಾಳ ರೋಟ್ರ ಕಂಟಿನ್ಯೂ ಹೋಗತ್ತಾವ ನಾವು ಮೂರು ಗಾಡಿ ಹೋಗ್ತಾವ ನಾವು. ಈಗ ನೀವು ಸದ್ಯ ಕೆಲಸ ಮಾಡೋರು ನೀವು ನಿಮ್ಮ ಡ್ರೈವರ್ಗಳಿಬ್ರು? ಹಾಂ ರೀ.
ಡ್ರೈವರ್ಗಳು ಇಬ್ಬರ ನಡೀತೈತೆ ರೀ ಈಗ ನಡೀತೈತಾನ ಈಗ ಅನ್ ಸೀಸನ್ದಾಗ ನಡೀತೈತ್ರಿ ಮತ್ತು ಇದ್ರಾಗದು ಸೀಸನ್ದಾಗದು ಇನ್ನೊಬ್ಬ ಹುಡುಗ ಬರ್ತಾನೆ ನಾನು ಅಂದ್ರೆ ಈಗ ಡ್ರೈವರ್ಸ್ಗಾತು ನಿಮ್ಗಾತು ಪೇಮೆಂಟ್ ಎಲ್ಲ ಅವ್ರಿಗೆ ಕೊಡ್ತಾರೆ ಈಗ ಡ್ರೈವರ್ಗಳು ನಾ ಕೊಡ್ತಾನೆ ನಾನು ಅವ್ರಿಗೆ ಅದು ಬಾಡಿಗೆ ಏನಿರ್ತೈತಿ ಆ ಬಾಡಿಗೆಗನ ಕೊಡ್ತಾನೆ ಅವ್ರಿಗೆ ನಾನಂತೂ ಅದು ಕಂಪ್ನಿಯಿಂದ ಅಂದ್ರೆ ಈಗ ಡ್ರೈವರ್ಗಳನ್ನ ನೀವೇ ಫಿಕ್ಸ್ ಮಾಡ್ಕೋದು ನಿಮ್ಮನ್ನು ಕಂಪ್ನಿ ಹಾಂ ಹಾಂ ನಮ್ದು ಕಂಪ್ನಿಯಿಂದ ಇರ್ತೈತಾನ ನಾ ಡ್ರೈವರ್ಗಳನ್ನ ನಾ ಫಿಕ್ಸ್ ಮಾಡ್ಕೊತಾನೆ ಸೊ ನಿಮಗೆ ಎಷ್ಟು ಪೇಮೆಂಟ್ ಕೊಡ್ತಾರೆ ನಮಗೆ 8,000 ರೂಪಾಯಿ ಕೊಡ್ತಾರೆ ನಾವು 8,000 ಹಾಂ ಒಂದು ತಿಂಗಳಿಗೆ 8,000 ರೂಪಾಯಿ ಕೊಡ್ತಾರೆ ಸರ್ ಅಂದ್ರೆ ನಿಮಗೆ ಕೆಲಸ ಇದು ಹಾರ್ಡ್ ಬರ್ತೈತೆ ಹಂಗೇನು ಹಂಗೇನು ಬರ ಮೊದಲು ಸ್ವಲ್ಪ ಟಫ್ ಆತಾನೆ ಈಗಂತೂ ಇದಾಗಿತ್ತಲ್ಲ ನಡೀತೈತೆ ಸುಮಾರು 3 ವರ್ಷ ಆತಂತ 3 ವರ್ಷ ಆತಾನೆ ಸೊ ಇನ್ನೊಮ್ಮೆ ನಮಗೆ ಯಾವ ಗಳೇಕ ಎಷ್ಟು ಬಾಡಿಗೆ ಐತೆ ಅಂತ ನಮ್ಗೆ ಸ್ವಲ್ಪ ಹೇಳ್ತಾರೆ ರೋಟ್ರಕ್ಕೆ 1,100 ರೂಪಾಯಿ ಐತನ ಆರು ಕೋಟಿ ಅಂದ್ರೂ ರೋಟ್ರ ಗುರುದಾಳ 800 ರೂಪಾಯಿ ಐತಿ ಏ 900 ಗುರುದಾಳ 900 ನೇಗಿಲ್ 800 ಕುಂಟಿ 900 ಮತ್ತು ನೇಗಿಲ ಹಾರ್ಡ್ ಅಂತಾರು ಅದಕ್ಕೆ 800 ಅಂದರೆ ಯಾವ ನಿಮ್ಗೆ ನುಕ್ಸಾನ ಆಗಲಿ ನುಕ್ಸಾನ ಅಂದ್ರೆ ಈಗ ನಾವು ತಾಶಿಮಾ ಹೊಡಿತೀವಲ್ಲ ನಾ ಬಿರ್ಸ್ ಬಡದ್ರು ಹೆಂಗ್ ಹೊಡೆದ ಟೈಮ್ ಹೊಡ್ತಿಲ್ಲ ನಮ್ಗೆ ಅದ್ರ ಮೇಲೆ ಡಿಪೆಂಡ್ ಆಕೈತೆ ನಾವು ಈಗ ನೀವು ಏನೋ ಗಳಿಗೆ ಕೊಡದಾರು ಒಂದು ತಾಶಿನ ಮೇಲೆ ತಾಶಿನ ಮೇಲೆ ಹೊಡಿತಾವನ ಎಲ್ಲ ತಾಶಿನ ಟೈಮಿಂಗ್ ಮ್ಯಾಗ ಅಂತ ಟೈಮಿಂಗ್ ಮೇಲೆ ಈ ಜೆ ಸಿ ಬಿ ಟೈಮಿಂಗ್ ಯಾವ ಟೈಪ್ ಬರ್ತೈತೆ ಡಿಜಿಟಲ್ ಹಂಗೆ ಬರ್ತೈತೆ ನಮ್ಮದು ಸೊ ನೋಡಿದ್ರಲ್ಲ ರೈತರೇ ಇದುವರೆಗೂ ಮ್ಯಾನೇಜರ್ ಆದಂತಹ ಭರತ್ ಅವರ ಅನಿಸಿಕೆಯನ್ನು ನೀವು ಕೇಳಿದ್ರೆ ಈಗ ಈ ಹೊಲದಲ್ಲಿ ಹೊಡಿತಿರುವ ರೈತರ ಅನಿಸಿಕೆಯನ್ನು ಕೇಳೋಣ ಬನ್ನಿ ಸರ್ ನಿಮ್ಮ ಹೆಸರು ಸೋಮಪ್ಪ ಸೋಮಪ್ಪ ಸೋಮ ಸರ್ ನಿಮ್ದು ಯಾವ ಊರು ಸರ್ ಆನಗೋಳ್ರಿ ಆನಗೋಳ್ರಿ ಸರ್ ನಿಮ್ಮ 8 ಎಕರೆ ಹೊಲ ಐತೆ ನಮ್ದು 1 ಎಕರೆ 3 ಗುಂಟೆ 1 ಎಕರೆ ಈ ಕೃಷಿ ಯಂತ್ರಧಾರೆಯಿಂದ ನೀವು ಗಾಡಿ ತಂದು ಹೊಡ್ಸೋದಕ್ಕೆ ನಿಮ್ಗೆ ಲಾಭ ಆಕತ್ರ ಏನು ಹೆಂಗೆ ಲಾಭ ಆಗ್ತೈತಿ ಲಾಭ ಆಗತ್ತೆ ಹಾಂ ಲಾಭ ಆಗ್ತೈತಿ ಅಂದ್ರೆ ಡ್ರೈವರ್ಸ್ ಎಲ್ಲ ಬರ್ಬರ್ ನಿಮ್ಗೆ ಹೆಂಗೆ ನಿಮ್ಮ ಮನ್ಸಿಗೆ ತಕ್ಕಂತ ಗಾಡಿ ಹೊಡಿತಾರೆ ಅದ್ರ ಬಗ್ಗೆ ಏನು ಚಿಂತಿಲ್ಲ ಅದ್ರ ಬಗ್ಗೆ ಏನು ಚಿಂತಿಲ್ಲ ಗಾಡಿಯನ್ನು ಚಲೋ ಹೊಡಿತಾರೆ ಅಂದ್ರೆ ಈಗ ನಿಮ್ದು 1 ಎಕರೆ ಹೊಲ ಇರೋದ್ರಿಂದ ನೀವು ಪ್ರತಿ ಬೇಕಾದ ಗಳೆ ಆದ್ರೂ ಅಲ್ಲೇ ಹೋಗಿ ಅಲ್ಲೇ ಹೋಗಿ ತೊಗೊಂಡ್ಬರ್ತು ಅಂದ್ರೆ ನೀವು ಊರಾಗೆ ಹೊರಗಡೆ ಎಲ್ಲ ಬಾಡಿಗೆ ಅದು ಅಲ್ಲೇ ಏನಿಲ್ಲ ಇಲ್ಲ ಸರ್ ನಿಮ್ಮ ಊರಾಗಿದ ಇದಾಗಿ 8 ವರ್ಷ ಆತು ರೀ ಒಂದು 5 ವರ್ಷ ಆತು ನೋಡ್ರಿ 5 ವರ್ಷ ಆತು 5 ವರ್ಷ ಆತು 5 ವರ್ಷದಿಂದ ಅದು ಇದಾಗಿಂದನೂ ನೀವು ಕಂಟಿನ್ಯೂ ನಾವು ತೊಗೊಂಡು ಬಂದಿರ್ತೀವಿ ನಿಮ್ಮ ನಿಮ್ಮ ಮತ್ತೆ ನಿಮ್ಮನ್ನು ಬಿಟ್ಟರೆ ನಿಮ್ಮ ಆಜುಬಾಜುದಾರ ಯಾರು ಇಲ್ಲಿ ತೊಗೊಂಬಂದಿರ್ತಾರೆ ಯಾ ತೊಗೊಂಬರ್ರಿ ರಗಡೆ ಮಂದಿ ಭಾಳ ಮಂದಿ ಹೋಯ್ತೈತಿ ಅಂದ್ರೆ ಅವರು ಡ್ರೈವರ್ಗಳೆಲ್ಲ ನಿಮ್ಗೆ ಮನ್ಸಿನ ತಕ್ಕಂಥ ಗಾಡಿ ಹೊಡಿತಾರೆ ಅದ್ರ ಬಗ್ಗೆ ಏನಿಲ್ಲ ಡ್ರೈವರ್ಗಳು ಭಾಳ ಉತ್ತಮ ಉತ್ತಮ ಗಾಡಿ ಮತ್ತು ನೀವು ಎಷ್ಟು ಒಂದು ಎಕರೆ ಗಳಿ ಹೊಡಿಬೇಕಾದ್ರೆ ಏನೋ ರೆಂಟಿ ಆಯ್ತು ಗುರ್ದಾ ಆಯ್ತು ಎಷ್ಟು ತಾಸನ್ನ ಹೊಡಿತಾರೆ ಡ್ರೈವರ್ಗಳು ಒಂದು ತಾಸಿನಾಗ ಅಂದ್ರೆ ಮುಗಿಸ್ತಾರೆ ಒಂದು ತಾಸಿನಾಗ ಅಂದ್ರೆ ಈಗ ನೀವು ಒಂದು ತಾಸಿಗೆ ಅಂದ್ರೆ ಮಿನಿಮಮ್ 900-1,000 ರೂಪಾಯಿ ಮಟ್ಟ ಬಾಡಿಗೆ ಬಾಡಿಗೆ ಅಂತೂ ಕೊಡ್ಬೇಕಲ್ಲ ಕೊಡ್ಬೇಕು ಅದು ಹೊರಗಿನಕ್ಕಿಂತ ಈಗ ಇವ್ರ ಕಡೆ ಹೊಡ್ಸೋಕ್ಕಿಂತ ಲಾಭ ಐತ್ರಿ ಹಾಂ 100 ರೂಪಾಯಿ ಲಾಭ ಆಕತ್ತಿ 100 ರೂಪಾಯಿ ಪ್ರತಿ ಸ್ಥಾನ ನೀವು ಹೊಡ್ಸತ್ರ ಹಾಂ ಹೊಡ್ಸ್ತು ಸರ್ ಈ ಗಾಡಿ ಡ್ರೈವರ್ ನೀವು ಈ ಕೃಷಿ ಯಂತ್ರಧಾರೆಯಲ್ಲಿ ನೀವು 8 ವರ್ಷ ಆಯ್ತು ಸರ್ ಕೆಲಸ ಮಾಡಿ 3 ವರ್ಷ ಮೂರು ವರ್ಷ ಈ ಕಂಪ್ನಿ ಇದ್ದಾಗಿಂದ ನೀವು ಕೆಲಸ ಮಾಡಿ ಕೆಲಸ ಮಾಡಿ ನಿಮ್ಗೆ ಪೇಮೆಂಟ್ ಎಷ್ಟು ಕೊಡ್ತಾರೆ ಸರ್ 75 ಸರ್ ತಾಸಿಗೆ 75 ರೂಪಾಯಿ ಹಾಂ ತಾಸಿಗೆ 75 ರೂಪಾಯಿ ಕೊಡ್ತಾರೆ ಅಂದರೆ ಡೈಲಿ ನೀವು ಕಂಟಿನ್ಯೂ ಇರ್ತೀರಿ ಹಾಂ ಕಂಟಿನ್ಯೂ ಸರ್ ನಿಮ್ಮ ಹೆಸರು ಬಸವರಾಜ್ ಮರ್ಕೊಂಬೀರಿ ಬಸವರಾಜ್ ನೀವು ನಿಮ್ಮ ಊರು ಯಾವ್ದು ಅನ್ಗೋರಿ ಅನ್ಗೋರಿ ಅಂದ್ರೆ ಲೋಕಲ್ ಇಲ್ಲೇ ಕೆಲಸ ಇಲ್ಲೇ ಲೋಕಲ್ ಈ ಪ್ರತಿ ಸದ ಇದು ಇದಕ್ಕೆ ಕೆಲಸ ಮಾಡ್ತೀರೋ ಪ್ರತಿದಿನ ಮತ್ತು ಬೇರೆ ಕಡೆ ನೀವು ಹೊರಗೆ ರೈತಕ್ಕೆ ಮಾಡ್ತವ್ರು ರೈತಕ್ಕೂ ಮಾಡ್ತೇವೆ ಖಾಲಿ ಇದ್ದಾಗ ಗಾಡಿ ದಂಧೆಗೂ ಮಾಡ್ತೇವೆ ರೀ ನಮ್ಮ ಹೊಲ್ಗೋದಾನ ಗಳೇನು ಎಲ್ಲ ಇವ್ಕೂರ್ಲೇನು ಹೊಡ್ತೀವಿ ರೀ ಸರ್ ನಿಮ್ದು ಯಾಕೆ ನಮ್ದೊಂದು 10 ಎಕರೆ ಆಕೈತಿ 10 ಎಕರೆ ಅಂದ್ರೆ 10 ಎಕರೆ ಇದ್ರೂ ಇದೇ ಗಾಡಿಲೇ ಹಾಂ ಇದೇ ಗಾಡಿಲೇ ಮಾಡ್ಕೊಳ್ತೀವಿ ಸರ್ ಈ ಗಾಡಿ ನೀವು ಎಷ್ಟು ಎವರೇಜ್ ಕೊಡ್ತೀರಿ ಈ ಗಾಡಿ ನಿಮ್ದು ಎವರೇಜ್ ನೇಗಿಲ್ಕ 8-9 ಮೆದು ಇದ್ರೆ 8-9 ಕೊಡ್ತೈತೆ ರೀ ಕಡ್ಲಿ ಹೊಲ 10-11 ಕೊಡ್ತೈತೆ ರೀ ಈ ಗೊಂಜಾ ಹೊಲ ತಿಂಗ ನೆಗಲ ಹೊಡಿತೀವಲ್ಲ ರೀ ಅವು ಕಡಿಮೆ ಕೊಡ್ತೈತೆ ಒಂದು ತಾಸಿಗೆ 8 ಎಕರೆ ನೆಗಲ ಹೊಡಿಬೋದು ರೀ ನಿಮ್ಮ ಅಂದಾಜು ತಾಸಿಗೆಕ್ಕಿಂತ 3 ತಾಸಿಗೆ 1 ಎಕರೆ ಹೋಗ್ತೈತೆ ರೀ 3 ತಾಸು 3 ತಾಸು 3.5 ತಾಸು 1 ಎಕರೆ ಹೊಡಿತೀವಿ ನೀವು ನೆಗಲ ಎಷ್ಟು ಒಂದು ತಾಸಿಗೆ ಎಷ್ಟು ಬಾಡಿಗೆ ಎಷ್ಟು ಹೊಡಿತೀರಿ ನೀವು ಬಾಡಿಗೆ 700 ಒಂದು ತಾಸಿಗೆ ರೀ ಹಾಂ ಒಂದು ತಾಸಿಗೆ 700 ಅಂದ್ರೆ 3 ತಾಸಿಗೆ 2400 ಸನಿ ಹಾಕತ್ತೆ ಹಾಂ ಅಂದರೆ ಹೊಲ ಹಸಿ ಮೆದುವ ಅದ್ರ ಮೇಲೆ ಡಿಪೆಂಡ್ ಹಾಂ ಮೆದು ಅದು ಇದ್ರ ಮೇಲೆ ಈಗ ನಾವು ಗೊಂಜಾ ಎಲ್ಲ ಹೊಡಿ ಹಾಕಿದ್ರೆ 3 ತಾಸು ಹೋಗತ್ತೆ ರೀ ಕಡ್ಲಿ ಹೊಲ ಹೊಡಿ ಹಾಕಿದ್ರೆ 3.5 ತಾಸು ಹಾಕತ್ತೆ 4 ತಾಸು ಹೋಗತ್ತೆ ರೀ
ಈ ಗಾಡಿ ನೀವು ಜಾಸ್ತಿ ನಿಮ್ಮ ಊರಾರ ಯೂಸ್ ಮಾಡ್ತಾವ್ರ ಏನು ಮತ್ತೆ ಸುತ್ತಮುತ್ತ ಬೈಲು ನಮ್ಮ ಊರಾನವರು ಹೋಯ್ತಾರು ಬೈಲೊಂಗಲ್ದವರು ಹೋಯ್ತಾರ್ರಿ ನಮ್ಮ ಸುತ್ತಮುತ್ತ ಸನೇಪ ಆಗುವವ್ರು ಎಲ್ಲರೂ ಹೋಯ್ತಾರೆ ಎಲ್ಲರೂ ಅಂದ್ರೆ ಜಾಸ್ತಿ ಸಣ್ಣ ಅಂದ್ರೆ ಒಂದ್ ಎಕರೆ ಎರಡ್ ಎಕರೆ ಇದ್ದ ರೈತರು ಹೋಯ್ತಾರೆ ಎಲ್ಲ ಹೋಯ್ತಾರೆ ಹತ್ತು ಗುಂಟೆ ಐತಂದವರು ಹೋಯ್ತಾರೆ ಹತ್ತು ಎಕರೆ ಇದ್ದಾರು ಹೋಯ್ತಾರ ಹತ್ತು ಗುಂಟೆ ಇದ್ದಾರು ಹೋಯ್ತಾರ ರೈತರಿಗೆ ಬಹಳ ಉಪಯೋಗ ಐತಿ ಈಗ ನಿಮ್ ಹತ್ರ ಇರೋ ಇಂಡೋ ಫಾರ್ಮ್ ಆಮೇಲೆ ಇದ ನ್ಯೂ ಹೆಲಂಡ ಮಹೀಂದ್ರ ನಾಲ್ಕು ಗಾಡಿ ಅದಾವ ಅದ್ರಾಗ ನಿಮ್ಗೆ ಚಲೋ ಎವರೇಜ್ ತಾಕತ್ ಅಂದ್ರೆ ಯಾವ ಗಾಡಿ ಕೊಡ್ತಾರೆ ತಾಕತ್ಗೆ ನಾನು ಅನ್ಬೇಕು ಇಂಡೋ ಫಾರ್ಮ್ ಗಾಡಿ ಇಂಡೋ ಫಾರ್ಮ್ ಎವರೇಜ್ಗೆ ಕಡಿಮೆ ಎವರೇಜ್ ಆದ ಎಕರೆಗೆ ಇಂಡೋ ಫಾರ್ಮ್ ಗಾಡಿ ಒಂದು ಎಕರೆಗೆ ನೇಗಿಲಕ್ಕೆ ಒಂದು ಹನ್ನೆರಡು ಲೀಟ್ರ್ ಹೊಕ್ಕಿತ್ತಾನ ಅದು ಇದು ಹತ್ತು ಲೀಟ್ರ ಒಂಬತ್ತು ಲೀಟ್ರ್ ಹೊಕ್ಕತ್ತಾನ ಎವರೇಜ್ ಕಡಿಮೆ ಹೊಲ ವಾತ್ರ ಆಗುಲ್ಲನ ಅದಕ್ಕೆ ಈ ಗೊಂಜಾ ಹೊಲ ಹತ್ತಿ ಎರಡೂವರೆ ತಾಸು ಇಂಡೋ ಫಾರ್ಮ್ ಗಾಡಿಗೆ ಎರಡೂವರೆ ತಾಸು ಒಂದು ಎಕರೆ ಹೊಡಿತಿದ್ವ ಅಣ್ಣ ಎರಡೂವರೆ ತಾಸ ಕಡ್ಲಿ ಹೊಲ ಮೂರು ತಾಸ ಹೊಡೆದು ಅಣ್ಣ ಮತ್ತೆ ಈಗ ನೀವು ತಾಕತ್ಕಂದ್ರೆ ಯಾವ ಗಾಡಿ ಹೆಚ್ಚಬಹುದು ಇಂಡೋ ಫಾರ್ಮ್ ಅಣ್ಣ ಎವರೇಜ್ ಕಾರ್ ರೀ ಎವರೇಜ್ಗೆ ಇವುದೈತೆ ಮಹೀಂದ್ರನು ಚಲೋ ಮಹೀಂದ್ರ ನೇಗಲ್ ಕತ್ತಿ ಹಾಕ್ಯಲ್ರಿ ಬಿತ್ತಾಕ ಗುರ್ದಾಕ ಲೂಟ್ರಕ್ಕೆ ಹಾಕ್ಯವ್ರಿ ಆಮೇಲೆ ನೀವು ನಿಮ್ಮ ಗಾಡಿಗಳನ್ನ ಹೊಲದ ದಗದ ಕಷ್ಟ ಕೊಡ್ತೀರೋ ಆಮೇಲೆ ರೋಡ್ ಮ್ಯಾಗ ಏನರ ಇಲ್ಲಣ್ಣ ಟೇಲರ್ ದಗದ ಟೇಲರ್ ದಗದ ಕೊಡೋದನ್ನ ರೋಡ್ ಹೊಲ್ದಾನ ದಗದ ಗಳೇಕ್ರಿ ಬಿತ್ತೂದ್ ಬಂತಿ ಲೂಟ್ರ್ ಹೊಡಿಯೋದು ಗುರ್ದಾ ಹೊಡಿಯೋದು ಕುಂಟಿ ಹೊಡಿಯೋದು ಎಲ್ಲದಕ್ಕೂ ಕಳಿಸ್ತೀವಿ ಇವ ನೀವು ನಿಮ್ಮ ಅಂದಾಜು ಒಂದು ವರ್ಷಕ್ಕೆ ನೀವು ಒಂದು ಗಾಡೀಲಿ ನೀವು ಹೊಡ್ಯಾಕತ್ರ ಎಷ್ಟು ಎಕರೆ ನೇಗಿಲ ಹೊಡಿಬೋದು ಅಂದ್ರೆ ಬಂದಂಗಣ್ಣ ಅಂದ್ರೆ ಹೊಲ ಹೆಂಗೆ ಬರ್ತಾವಲ್ಲ ಹಂಗೆ ಅಂದ್ರೆ ಒಂದು ಅಂದಾಜು ನಿಮ್ಗೆ ಎಷ್ಟು ಬರ್ಬೋದು ರೀ ನಿಮ್ಮ ಒಂದು ವರ್ಷಕ್ಕೆ ಅಂದಾಜನ್ನು ಈಗ ನಾವು ಅವಾಗ ಮೊದಲು ಹೊಡಿವಾಗ ಡೈಲಿ ಎರಡು ಎಕರೆಯಿಂದ ಮೂರು ಎಕರೆ ಹೊಡ್ಕೊಂಬರ್ತಿದ್ದು ಡೈಲಿ ಇಂಡೋ ಫಾರ್ಮ್ ಗಾಡಿ ಇದ್ದಾಗ ಈ ಗಾಡಿ ಇದ್ದಾಗಿಂತ ಕಡಿಮೆ ಕಡಿಮೆ ಭಾಳ ಅರ್ಧ ಒಂದು ಎಕರೆ ಎರಡು ಎಕರೆ ಇಟ್ಟ ಅದು ಕಡಿಮೆ ಜಾಸ್ತಿ ಸೀಸನ್ಗೆ ಸಿಗ್ತದಣ್ಣ ಮತ್ತು ಬಿತ್ತದಿದ್ದಾಗ ಬಿತ್ತೋದು ದಿನ ಒಂದು ಎಂಟು ಎಕರೆ ಐತಿ ಬಿತ್ತಿದ್ದು ಅಣ್ಣ ಅದು ತಾಸಿಗೆ ಸಾವಿರ ರೂಪಾಯಿ ಅದಂಗೆ ಬಿತ್ತಿದ್ದು ರೀ ಒಂದು ತಾಸಿಗೆ ಒಂದು ಎರಡೂವರೆ ಎಕರೆ ಎರಡು ಎಕರೆ ದೀಡ್ ಎಕರೆ ಮಠ ಹೋಗ್ತದೆ ಒಂದು ತಾಸಿಗೆ ಎರಡು ಎಕರೆ ಬಿತ್ತು ಹಾಂ ಎರಡು ಎಕರೆ ದೀಡ್ ಎಕರೆ ಮಠ ಹೋಗ್ತೈತಿ ಮತ್ತು ಗಳೇಕಾದ್ರೂ ನೀವು ಹಾಕಿರೋ ಮತ್ತು ನಿಮ್ಮ ಹಿಂಬಾಲಿ ಡ್ರೈವರ್ಗಳು ಮತ್ತು ಯಾರು ಅವರು ಇವರು ಹುಡುಗರು ಇರ್ತಾರಣ್ಣ ಆರ ನಮ್ಮ ಹೊಲ್ದಾಗಿದ್ದಾಗ ಮತ್ತು ನಾವು ಖಾಲಿ ಇದ್ದಾಗ ಹೊಕ್ಕವಣ ಇಲ್ಲಕ್ಕೆ ಬೇರೆ ಡ್ರೈವರ್ ಇರ್ತಾರೋ ಮತ್ತು ಹೊಲ್ದಾನವ್ರು ಬಂದಿರ್ತಾರಲ್ಲ ಅವರು ಹೊಕ್ಕಾರು ಅಂದ್ರೆ ನಿಮ್ಮ ಹೊಲ್ದಾಂಗೆ ಕೆಲಸ ಮುಗಿಸ್ಕೊಂಡು ಖಾಲಿ ಇದ್ದಾಗ ಅಟ್ಟ ಹೊಕ್ಕ ಮೊದಲು ಕಂಟಿನ್ಯೂ ಇದಕ್ಕೆ ಇರ್ತಿದ್ವು ರೀ ಈಗ ಒಂದು ವರ್ಷ ಆಯ್ತು ಹೊಲ ಮಾಡಿವ್ರಿ ಹೊಲ ಕಂಪ್ನಿ ನಿಮ್ಮ ಊರಾಗ ಈ ಜಲಕ್ಕೆ ಕೃಷಿ ಏನೈತೆ ಕೃಷಿದಾರೇ ಅದ್ರಿ ಅದು ನಿಮ್ಮ ಊರಾಗ ಇದ್ದಕ್ಕೆ ನಿಮ್ಗೆ ಏನು ಚಲೋ ಅನ್ಸುತ್ತೆ ನಮಗೆ ಚಲೋ ಐತೆ ನಿಮ್ಮ ಊರಿನ ರೈತರಿಗೆ ಅನುಕೂಲ ಭಾಳ ಐತ್ರಿ ಸಣ್ಣ ರೈತರಿಗೆ ಅನುಕೂಲ ಭಾಳ ಐತ್ರಿ ಅಂದ್ರೆ ಈಗ ಮನ್ಯಾಗ ಗಾಡಿ ಇದ್ದವರು ಅವ್ರು ಒಟ್ಟು ಹೊಡ್ಕೊಂಡು ಇದು ಮಾಡ್ತಾರ್ರಿ ಈ ಗಾಡಿ ಇದ್ದಾಗ ಬಂದಾಗಿಂತಾರ್ರಿ ಈಗ ನಾವು ಒಂದು ಗುಂಟೆ ಐತಂದ್ರು ನಾವು ಮನ್ಯಾನ ಗಾಡಿ ಅನ್ನೋರಿ ಬರೋಂಗಿಲ್ಲರಿ ಇವ್ರು ಒಂದು ಗುಂಟೆ ಐತಂದ್ರು ಬಂದು ನಮ್ದು ಹೊಡೆದು ಕೊಟ್ಟೋಕ ಆರ ದೂರ ಇದ್ರೆ ಮೂರು ತಾಸು ಅತಿ ಒಂದು ತಾಸಿನ ಮ್ಯಾ ಮೂರು ತಾಸಿನ ಮೇಲೆ ಆರ್ರಿ ಪಪ್ಪಾರಿದ್ದು ಕೇಳೋಲ್ರಿ ಅಂದ್ರೆ ಒಂದು ಮೂರು ತಾಸಿನ ಒಳಗಾರ್ರಿ ಈಗ ಮೂರು ಪಾಯಿಂಟ ನಾಲ್ಕು ಪಾಯಿಂಟ ಹಿಂಗೆ ಹೋಗೋದಾಕತ್ತಲ್ರಿ ಅದನ್ನು ಕೇಳ್ತಾರ್ರಿ ಅಂದ್ರೆ ತಾಸಿನ ಮ್ಯಾಗ ಬಾಡಿಗೆ ಹೊಡಿತಾರೆ ತಾಸಿನ ಮೇಲೆ ರೀ ಅಂದ್ರೆ ಈಗ ದೂರ ಅಂದ್ರೆ ಈಗ ನಾವು ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಬಂದ ಒಂದೊಂದು ಎಕರೆ ಹೊಡಿತಿರ್ತವ್ರಿ ಅಲ್ಲಿ ಒಂದೊಂದು ತಾಸು ಎರಡು ತಾಸು ಹಾಕಿರ್ತದೆ ಅಂದ್ರೆ ಬರೋ ಹೋಗೋ ಚಾರ್ಜ್ದಾಗ ಒಬ್ಬರು ಸೈಡ್ ಕಂಪ್ನಿಯವ್ರಿಗೆ ಒಂದು ಸಾವಿರ ರೈತರಿಗೆ ಮತ್ತು ಮೂರು ಪಾಯಿಂಟ್ ಒಳಗಾಗಿ ಆರ್ರೆ ಕೇಳೋಂಗಿಲ್ಲ ರೀ ಕೇಳೋಂಗಿಲ್ಲ ಹಾಂ ಅಂದ್ರೆ ಈಗ ನಿಮ್ಮೂರು ರೈತರು ಜಾಸ್ತಿ ಯೂಸ್ ಮಾಡ್ತಾರೆ ಜಾಸ್ತಿ ಯೂಸ್ ಮಾಡ್ತಾರೆ ಸರ್ ನೀವು ಈಗ ಇದು ಗಾಡಿ ಹೊಡೆಯತ್ತಾಗಿಂದ ನಿಮ್ಗೆ ಹೆಂಗೆ ನಿಮ್ಮ ಫೀಲಿಂಗ್ ಹೆಂಗೆ ನಮ್ಗೆ ಒಟ್ಟು ಎಲ್ಲ ಇದು ಚಲೋ ಆಗೈತೆ ರೀ ಹಾಂ ಆರ ನಮ್ಗೆ ಕೇದ ಪೆಟ್ಟಿಗೆ ನಮ್ಗೆ ಹೋದ ಪೆಟ್ಟಿಗೆ ಗಾಡಿ ಸಿಗ್ತಾವೆ ರೀ ಈಗ ನಮ್ಮ ರೈತರು ಆರ ಅವರು ಹೊಡ್ಯಾತೋ ಇವರು ಹೊಡ್ಯಾತೋ ಒಂದು ಗಾಡಿ ಅವ್ರು ಬರೋ ಮಟ್ಟ ನಿಂದಿರ್ಬೇಕು ನಮ್ಮ ಊರಾನು ಗಾಡಿ ಆರ್ರಿ ಇವ್ರದ್ದೇನಿಲ್ಲ ಖಾಲಿ ಐತೆ ಅಂದ್ರೆ ಕಳಿಸ್ಬಿಡ್ತಾರೆ ಅಂದ್ರೆ ಈಗ ನೀವು ದೊಡ್ಡ ರೈತರು ಸೀಸನ್ ಇದ್ದಾಗ ಒಂದು ಗಾಡಿ ಇದ್ರು ನಾವು ಸಾಗು ಸ್ವಲ್ಪ ಅನ್ನೋರ್ನು ತೊಗೊಂಡು ಹೋಕ್ಕಾರ್ರಿ ಅವ್ರು ಬೇಕಾದ್ರೆ ಹಿಂದೆ ಮುಂದೆ ನೆಗ್ಲ ಹೊಡಿಯುವಾಗ ಹಿಂದೆ ಮುಂದೆ ಹಸ್ತಾನೆ ಅಂದ್ರೂ ರೀ ನಮ್ಮ ತಾಸಿನ ಮೇಲೆ ಇರ್ತೈತಿ ಅವ್ರು ಹೆಂಗೆ ಬೇಕಾದಂಗೆ ಹೊಡ್ಕೋವಾರ್ರಿ ಅವ್ರು ಹಿಂದಿಂದನೇ ಹಸ್ತವ್ರು ನಾವು ಗಾಡಿ ಈಗ ನಿಮ್ಗೆ ಜಾಸ್ತಿ ಅಂದ್ರೆ ನೆಗ್ಲ ಹೊಡ್ಯಾಕೆ ಹೆಚ್ಚು ಬರ್ತೈತ್ರಿ ಏನು ಗುರ್ದಾಳ ರೋಟ್ರ ಈ ಟೈಪ್ ಹೆಚ್ಚು ಬರ್ತದೆ ಅಂದ್ರೆ ನೀಗಲ್ದನ ತಿಂಗಳ್ದಾಗ ಎರಡರಿಂದ ಮೂರು ತಿಂಗಳು ನೀಗಲ್ ಸೀಸನ್ ರೀ ಹತ್ತು ಹೊಳೆ ಒಂದು ತಿಂಗಳ ಬಿತ್ತು ಸೀಸನ್ ರೀ ಅವು ಅದಕ್ಕೆ ಮೊದಲು ಕುಂಟಿ ಹೊಡಿಯೋದು ಗುರ್ದಾ ಹೊಡಿಯೋದು ಲೂಟ್ರ್ ಹೊಡಿಯೋದು ಇಂಥವನ್ನ ಹೆಚ್ಚಿರ್ತಾವ್ರಿ ನೀಗಲ್ಕಿಂತ ಈ ಬಿತ್ತುವು ಗುರ್ದಾ ಹೊಡಿಯೋದು ಲೂಟ್ರ ಇವ ಹೆಚ್ಚು ಅಂದ್ರೆ ಈಗ ನಿಮ್ಮ ಮೂರು ಗಾಡಿ ಇದ್ರು ಅಷ್ಟು ಆಲ್ರೌಂಡ್ ಎಲ್ಲ ನಡೆಸ್ತಾರೆ ಎಲ್ಲ ನಡೆಸ್ತಾರೆ ಸರ್ ನಿಮ್ಮ ಹತ್ರ ಸಣ್ಣ ಗಾಡಿ ಯಾವೂ ಇಲ್ಲರಿ ಸಣ್ಣ ಗಾಡಿ ಯಾವೂ ಇಲ್ಲರಿ ಸಣ್ಣ ಯಾವೂ ಇಲ್ಲರಿ ಅವನರ್ ತರ್ಸ್ ಅಂತ ಹೇಳ್ರಿ ಆರ ಇನ್ನ ತರ್ಸಲ್ರಿ ಸಣ್ಣ ಗಾಡಿ ಕಬ್ನ್ಯಾಗ ಹೊಡ್ಯಾಕ ಮಟ್ಟಾಕ ಅವನರ್ ತರ್ಸ ಅಂದ್ರೆ ಕಂಪ್ನಿಯವ್ರಿಗೆ ನಿಮ್ಗೆ ಚೆಕ್ ಮಾಡಾಕೋದು ಬಂದಿರ್ತಾರೆ ಯಾವಾಗ ಬಂದಿರ್ತಾರೆ ಬಂದಿರ್ತಾರೆ ನೀವು ಗಾಳಿ ಹೊಡಿಯೋ ಹೊಲಕ್ಕ ಬಂದಿರ್ತಾರೆ ಹೊಲಕ್ಕತ್ತಿ ಬಂದಿರ್ಲ್ರಿ ಅಲ್ಲಿ ಕಂಪ್ನಿಗೆ ಬಂದು ಆಯಿಲ್ ಚೇಂಜ್ ಮಾಡೋದು ಮಟ್ಟೋದು ಗಾಡಿ ರಿಪೇರಿ ಈ ಗಾಡಿ ರಿಪೇರಿ ಏನಾರ ಆದರೂ ಅವ್ರು ಬಂದ್ ಮಾಡಿ ಬಂದ್ ಮಾಡಿಕೊಟ್ಟೋಕಾರೆ ಅಂದ್ರೆ ಈಗ ನೀವು ಗಾಡಿ ಹೊಡಿಯತ್ತಾಗಿಂದ ನಿಮ್ಗೇನು ಟೆನ್ಷನ್ ಏನು ಏನಿಲ್ಲ ಆಯಿಲ್ ಚೇಂಜ್ ಬಂದು ಆಯಿಲ್ ಚೇಂಜ್ ಮಾಡ್ತಾರ್ರಿ ಏನಾರ ಕಟ್ ಆಗೈತೆ ಅಂದ್ರೆ ಬಂದ್ ಮಾಡಿಕೊಡ್ತಾರೆ ರೀ ಆದ್ರೆ ಇವು ನೇಗಿಲ ಪಗಲ ಈಡಿಂಗ್ ಐತಿ ಹೊಡ್ಸಿರ್ತಾವಲ್ರಿ ಅವ್ನು ನಾವು ಹೋಗಿ ಮಾಡಿಸ್ಕೊಂಡ್ಬರ್ತವ್ರಿ ಅವ್ರು ಬಿಲ್ ಹಾಕ್ತಾರೆ ಬಿಲ್ ಹಾಕ್ತಾರೆ ಹಾಂ ಅಂದ್ರೆ ಒಟ್ಟು ಈ ಕಂಪ್ನಿಯವ್ರಿಗೆ ನಿಮ್ಗೆ ಹೊಂದಾಣಿಕೆ ಚಲೋ ಐತೆ ಹೊಂದಾಣಿಕೆ
ಈ ಟ್ರ್ಯಾಕ್ಟರ್ ಬಗ್ಗೆ ಆಯ್ತು ನಿಮ್ಮ ಬಗ್ಗೆ ಆಯ್ತು ಮಾಹಿತಿ ಕೊಟ್ಟಿದ್ದು ಧನ್ಯವಾದ. ಸೊ ನೋಡೋದ್ರಲ್ಲ ರೈತ ಬಂದವರೆ, ಭರತ್ರವರು ತಮ್ಮ ಕೃಷಿ ಯಂತ್ರಧಾರೆಯ ಬಗ್ಗೆ ನಮಗೆ ಎಲ್ಲ ಥರದ ಮಾಹಿತಿಯನ್ನು ತಿಳಿಸಿಕೊಟ್ರು. ಹಾಗೆ ಬೈಲಂಗಲ್ ಸುತ್ತಮುತ್ತ ಗ್ರಾಮದ ಎಲ್ಲ ಚಿಕ್ಕಪುಟ್ಟ ರೈತರು ಆಗ್ಬೋದು, ದೊಡ್ಡ ರೈತರು ಆಗ್ಬೋದು, ಇಲ್ಲಿ ಬಂದು ಟ್ರ್ಯಾಕ್ಟರ್ನ ನಿಮಗೆ ಬಾಡಿಗೆ ಬೇಕಾದರೆ ಒಂದು ತಾಸಿನ ಮುಖಾಂತರ ಬಾಡಿಗೆ ತೊಗೊಂಡು ಹೋಗ್ಬೋದು. ಸೊ ಈ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದ. ಥ್ಯಾಂಕ್ಸ್.